ಬಿಜೆಪಿಗಷ್ಟೇ ಅಲ್ಲ ಕಾಂಗ್ರೆಸ್ಗೂ ಶಾಕ್ ಕೊಟ್ಟ ಜನಾರ್ದನ್ ರೆಡ್ಡಿ ಗಂಗಾವತಿಯಲ್ಲಿ ರೆಡ್ಡಿ ಪಕ್ಷ ಸೇರಿದ ಕಾಂಗ್ರೆಸ್ ಲೀಡರ್ ವಿವಿಧ ಸಮುದಾಯಗಳ ಮುಖಂಡರಿಗೆ ಜನಾರ್ದನ್ ರೆಡ್ಡಿ ಗಾಳ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಜನಾರ್ದನ್ ರೆಡ್ಡಿ ಸಕತ ಆಕ್ಟಿವ್ ಆಗಿದ್ದಾರೆ ಮೇಲ್ನೋಟಕ್ಕೆ ರಾಜ್ಯ ಮಟ್ಟದಲ್ಲಿ ಇನ್ನೂ ಅವರ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಆಕ್ಟಿವ್ ಆದಂತೆ ಕಾಣಿಸ್ತಿಲ್ಲ ಆದರೆ ಗಂಗಾವತಿ ಬಳ್ಳಾರಿ ಕುಷ್ಟಗಿ ಕೂಡ್ಲಿಗಿ ಬಳ್ಳಾರಿ ಗ್ರಾಮಾಂತರ ದೇವರು ಪರಿಗೆ ಸಿನ್ನೂರು ಈ ಒಂದು ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ತುಂಬ ಆಕ್ಟಿವ್ ಆಗಿ ಇದೆ ವಿಶೇಷವಾಗಿ ನಾವಿವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತನಾಡೋದಾದರೆ ಗಂಗಾವತಿ ಅಟ್ ಪ್ರೆಸೆಂಟ್ ಬಿ ಜೆ ಪಿಯ ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ನಿಂದ ಸ್ಟ್ರಾಂಗ್ ಆಸ್ಪೆಂಟ್ ಇದ್ದಾರೆ ಹಿಂದೆ ಎಮ್ ಎಲ್ ಎ ಆಗಿದ್ದವರು ಆದರೆ ಇವರಿಬ್ಬರಿಗೂ ಕೂಡ ಟಾಂಗ್ ಕೊಡೋ ರೀತಿಯಾಗಿ ಜನಾರ್ದನ್ ರೆಡ್ಡಿ ಈಗ ಸ್ಟ್ರಾಂಗ್ ಅಭ್ಯರ್ಥಿಯಾಗಿ ಹೊರಹೊಮ್ಮತಾ ಇದ್ದಾರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಪಕ್ಷ ಮಾಡಿದ ತಕ್ಷಣ ಎಲ್ಲರೂ ಕೂಡ ಬಿಜೆಪಿಗೆ ಸೆಡ್ ಹೊಡಿತಾರೆ ಬಿಜೆಪಿ ನಾಯಕರನ್ನ ಸೆಳಿತಾರೆ ಅನ್ನೋ ಒಂದು ಊಹೆ ಇತ್ತು ಚರ್ಚೆ ಆಗ್ತಾ ಇತ್ತು ಅದಕ್ಕೆ ತಕ್ಕಂತೆ ಇಲ್ಲ ಕಾಂಗ್ರೆಸ್ ನಾಯಕರನ್ನು ಕೂಡ ಬುಟ್ಟಿಗೆ ಹಾಕೊಳ್ತಾರೆ ರೆಡ್ಡಿ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಜೊತೆಗೆ ಕೆಲವೊಂದಿಷ್ಟು ಮಂದಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಬಿಜೆಪಿಯ ಬಿ ಟೀಮ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಈಗಲೂ ಕೂಡ ಆಗ್ತಾ ಇದೆ ಈ ನಡುವೆ ವಿಶೇಷವಾಗಿ ಗಂಗಾವತಿಯಲ್ಲಿ ದರ್ಗಾಗೆ ಮುಸ್ಲಿಂ ಸಮುದಾಯಕ್ಕೆ ಆರು ಕೋಟಿ ರೂಪಾಯಿ ಚೆಕ್ಕನ್ನು ಕೊಟ್ಟಾಗ ಜನಾರ್ದನ್ ರೆಡ್ಡಿ ಎಲ್ಲರ ನಿರೀಕ್ಷೆ ಒಂದು ರೀತಿ ಉಲ್ಟಾ ಆಯಿತು ಬಿ ಜೆ ಪಿ ಬಿ ಟೀಮ್ ಅನ್ನೋದು ಪಕ್ಕಾ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಆಯಿತು ಓ ಕೇವಲ ಬಿ ಜೆ ಪಿಗೆ ಮತಗಳ ಮಾತ್ರ ಸೆಳೆಯೋದಿಲ್ಲ ಅಲ್ಪಸಂಖ್ಯಾತ ಮತಗಳು ಅಂದರೆ ಕಾಂಗ್ರೆಸ್ ಮತಗಳು ಕೂಡ ಜನಾರ್ದನ್ ರೆಡ್ಡಿ ಸೆಳಿತಾರೆ ಅನ್ನೋ ಒಂದು ಮಾತು ಕೇಳಿ ಬಂತು ಅದಕ್ಕೆ ತಕ್ಕಂತೆ ಗಂಗಾವತಿಯಲ್ಲಿ ಈಗ ವಿವಿಧ ಪಕ್ಷಗಳ ಮುಖಂಡರನ್ನ ಕಾರ್ಯಕರ್ತರನ್ನ ಸೆಳೆಯುವಂತ ಕೆಲಸವನ್ನ ರೆಡ್ಡಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ನ ಮುಖಂಡರು ಗಂಗಾವತಿಯ ಕಾಂಗ್ರೆಸ್ ಮುಖಂಡರು ಕೆಲವೊಂದಿಷ್ಟು ಸಮುದಾಯಗಳ ಮುಖಂಡರನ್ನ ಜನಾರ್ದನ್ ರೆಡ್ಡಿ ಸೆಳೆದಿದ್ದಾರೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ಆಪ್ತ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಖಾನ್ ಅವರ ಸಹಾಯದಿಂದ ಕೆಲವೊಂದಿಷ್ಟು ಮುಸ್ಲಿಂ ಪರಿಶಿಷ್ಟ ಜಾತಿ ಕುರುಬ ಸಮುದಾಯ ಸೇರಿದಂತೆ ಕೆಲವೊಂದಿಷ್ಟು ವಿವಿಧ ಸಮುದಾಯಗಳ ನಾಯಕರನ್ನು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಅಲ್ಪ ಅಲ್ಪಸಂಖ್ಯಾತರ ಮುಖಂಡದ ನಾಯಕ ಸೈಯದ್ ಅಲಿ ಆಮೇಲೆ ಧರ್ಮಗುರು ನೂರುದ್ದೀನ್ ಖಾದ್ರಿ ಚಿಕ್ಕ ಬೆಣ್ಕಲ್ ಬೆಟ್ಟಪ್ಪ ಹೊಸಳ್ಳಿ ಶಿವಪ್ಪ ಹೀಗೆ ಮುಸ್ಲಿಂ ಮತ್ತು ಕುರುಬ ಸಮುದಾಯದ ಮುಖಂಡರನ್ನು ಸದ್ಯಕ್ಕೆ ಗಂಗಾವತಿಯಲ್ಲಿ ಸೆಳೆದುಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತೊಂದು ಕಡೆ ಇದು ಒಂದು ರೀತಿ ಇಕ್ಬಾಲ್ ಅನ್ಸಾರಿ ಏನು ಕಾಂಗ್ರೆಸ್ನ ಮಾಜಿ ಎಮ್ ಎಲ್ ಎ ಟಿಕೆಟ್ ಆಕಾಂಕ್ಷಿಯಾಗಿದೆ ನೆಕ್ಸ್ಟು ಅವರಿಗೆ ಒಂದು ರೀತಿ ನುಂಗಲಾರದ ತುತ್ತಾಗ್ತಾ ಇದೆ ಮುಸ್ಲಿಂ ಮುಖಂಡರನ್ನ ಜೊತೆಗೆ ಕುರುಬ ಸಮುದಾಯದ ಮುಖಂಡರನ್ನ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಗಾಳ ಹಾಕಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ತುಂಬ ಹಿನ್ನಡೆ ಆಗ್ಬೋದು ಕಾಂಗ್ರೆಸ್ಗೆ ಅನ್ನೋ ಒಂದು ಲೆಕ್ಕಾಚಾರ ಆ ಕ್ಷೇತ್ರದಲ್ಲಿದೆ ಅಟ್ ದ ಸೇಮ್ ಟೈಮ್ ಕೆಲವೊಂದಿಷ್ಟು ಲೋಕಲ್ ಬಿ ಜೆ ಪಿ ನಾಯಕರೇನಿದ್ರು ಸ್ಥಳೀಯ ಬಿ ಜೆ ಪಿ ನಾಯಕರನ್ನು ಕೂಡ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬರ್ಮಾಡಿಕೊಂಡು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಗಂಗಾವತಿ ಕ್ಷೇತ್ರದಲ್ಲಿ ಒಂದು ರೀತಿ ಕೋಲಾಹಲ ಅಲ್ಲೋಲ ಸೃಷ್ಟಿ ಸೃಷ್ಟಿಯಾಗ್ತದೆ ಅಲ್ಲಿ ಬಿ ಜೆ ಪಿನೂ ಇಲ್ಲ ಕಾಂಗ್ರೆಸ್ಸು ಇಲ್ಲ ಜನಾರ್ದನ್ ರೆಡ್ಡಿ ಗೆಲುವು ಖಚಿತ ಎಲ್ಲ ಸಮುದಾಯದ ಮುಖಂಡರನ್ನು ಗಣನೆಗೆ ತೆಗೆದುಕೊಂಡು ಅವ್ರ ಜೊತೆ ಮಾತುಕತೆಯನ್ನು ಮಾಡಿಕೊಂಡು ಎಲ್ಲರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ ಸಮುದಾಯಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆ ಸಮುದಾಯದ ಮುಖಂಡರನ್ನು ಭೇಟಿಯಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾ ಇರೋದು ಜನಾರ್ದನ್ ರೆಡ್ಡಿಗೆ ಪ್ಲಸ್ ಪಾಯಿಂಟು ಸದ್ಯಕ್ಕೆ ಸೊ ಒಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಏನೋ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದು ಗಂಗಾವತಿ ಕ್ಷೇತ್ರದಿಂದ ಆರಂಭ ಆಗುತ್ತೆ ಗಂಗಾವತಿಯಲ್ಲಿ ಈಗ ಮುಸ್ಲಿಮ್ ನಾಯಕರು ಕುರುಬ ನಾಯಕರು ಜನಾರ್ದನ್ ರೆಡ್ಡಿಗೆ ಸಪೋರ್ಟ್ ಕೊಟ್ಟರೆ ಕಾಂಗ್ರೆಸ್ನ ಅರ್ಧ ಶಕ್ತಿ ಓದಂತೆ ಅಲ್ಲಿ ಇನ್ನು ಬಿ ಜೆ ಪಿಯ ಸ್ಥಳೀಯ ನಾಯಕರು ರೆಡ್ಡಿ ಜೊತೆ ಬರೋದ್ರಿಂದ ಬಿ ಜೆ ಪಿಯ ಶಕ್ತಿ ಕೂಡ ಕುಂದುತ್ತೆ ಅಲ್ಲಿಗೆ ಬಿ ಜೆ ಪಿಯ ಮತ್ತು ಕಾಂಗ್ರೆಸ್ನ ಎರಡೂ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗುವಂಥ ಪ್ಲಾನ್ ಅನ್ನು ರೆಡ್ಡಿ ಗಂಗಾವತಿಯಲ್ಲಿ ಮಾಡ್ತಾ ಇದ್ದಾರೆ ಇದು ಜಸ್ಟು ಒಂದು ರೀತಿ ಟ್ರೇಲರ್ ಅಷ್ಟೇ ಸಿನಿಮಾಗು ಮುಂಚಿನ ಒಂದು ಟ್ರೈಲರು ಈಗಾಗಲೇ ಬಳ್ಳಾರಿಯಲ್ಲಿ ಕೆಲವೊಂದಿಷ್ಟು ನಾಯಕರು ಬಿಜೆಪಿಯ ಸ್ಥಳೀಯ ನಾಯಕರು ಮಾಜಿ ಕಾರ್ಪೊರೇಟ್ಗಳು ಆಮೇಲೆ ಬೂಡ ಅಧ್ಯಕ್ಷರಾಗಿದ್ದಂಥವರು ಇವೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಗೆ ರೆಡ್ಡಿ ಪಕ್ಷಕ್ಕೆ ಬರ್ತಾ ಇದ್ದಾರೆ ಸೊ ಈಗ ಗಂಗಾವತಿಯಲ್ಲಿ ಕೂಡ ಅದೇ ರೀತಿಯ ಸಿನಾರಿಯೋ ಆಗ್ತಾ ಆಗ್ತಾಯಿದೆ ಮೂರು ಕ್ಷೇತ್ರದಲ್ಲೂ ಕೂಡ ಕೆಲವೊಂದಿಷ್ಟು ನಾಯಕರು ರೆಡ್ಡಿ ಪಕ್ಷವನ್ನು ಸೇರ್ಪಡೆ ಆಗೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾಯಿದೆ ಸಿಂಧೂರು ದೇವರಿಪುರ್ಗಿ ಅದಾದಮೇಲೆ ಕೂಡ್ಲಿಗಿ ಈ ಒಂದು ಕ್ಷೇತ್ರದಲ್ಲೂ ಕೂಡ ಕೆಲವೊಂದಿಷ್ಟು ನಾಯಕರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಆ ಸ್ಥಳೀಯ ನಾಯಕರು ರೆಡ್ಡಿ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಒಟ್ಟಿನಲ್ಲಿ ರಾಜ್ಯಾದ್ಯಂತ ದೊಡ್ಡದಾಗಿ ಕಟ್ತೀನೋ ಇಲ್ಲವೋ ಅನ್ನೋ ಒಂದು ಗೊಂದಲದ ನಡುವೆಯೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಸ್ಥಳೀಯವಾಗಿ ಕೊಪ್ಪಳ ಬಳ್ಳಾರಿ ಗದಗ ಚಿತ್ರದುರ್ಗ ದಾವಣಗೆರೆ ರಾಯಚೂರು ಈ ಭಾಗದಲ್ಲಿ ಹೆಚ್ಚಿನ ಶಕ್ತಿ ಬಂದಂತೆ ಕಾಣಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ರೆಡ್ಡಿ ಅವರ ಪಕ್ಷ ಎಷ್ಟು ಸದೃಢವಾಗಿ ನಿಲ್ಲುತ್ತೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಯಾರೆಲ್ಲ ಸೇರ್ತಾರೆ ಅಂತ ಎಸ್ ಇದು ಗಂಗಾವತಿಯ ನ್ಯೂಸ್ ನಿಮ್ಮ ಪ್ರಕಾರ ಗಂಗಾವತಿಯಲ್ಲಿ ಯಾರು ಗೆಲ್ತಾರೆ ಬಿ ಜೆ ಪಿನ ಕಾಂಗ್ರೆಸ್ ಅಥವಾ ಜನಾರ್ದನ್ ರೆಡ್ಡಿನ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು